ಗೈಸ್, ಈ ವಿಡಿಯೋನ ಆಲ್ಮೋಸ್ಟ್ ಅಲ್ಲೆಲ್ಲರೂ 1K ಸಬ್ಸ್ಕ್ರೈಬರ್ಸ್ ಒಳಗಿರೋ ನೋಡ್ತಾ ಇರ್ತೀರ. ಸೊ ನೀವೇ ನೋಡಬೇಕು, ಯಾಕಪ್ಪ ಅಂದರೆ ಇವಾಗ ಹೇಳೋ ತಪ್ಪನ್ನ ನೀವು ಮುಂದೆ ಮಾಡೋಕೆ ಹೋಗ್ಬಿಡಿ. ಸೊ ಅದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ, 8 ಗಂಟೆ ನೋಡಿ, ಆವಾಗ ನಿಮಗೆ ಸಿಲ್ವರ್ ಪ್ಲೇ ಬಟನ್ ಈಸಿಯಾಗಿ ಸಿಗುತ್ತೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತೀರ ಸ್ಯಾಂಡಿ ಬ್ರೈಟ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ, ಸೊ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ಮೇಲೆ ಸಿಲ್ವರ್ ಪ್ಲೇ ಬಟನ್ ಸಿಗುತ್ತೆ. ಸೊ ಕಂಪ್ಲೀಟ್ ಮಾಡಿಬಿಟ್ರೆ ಸಿಗುತ್ತಾ? ಸೊ ಖಂಡಿತ ಇಲ್ಲ. ಸೊ ಒಂದಿಷ್ಟು ಮಿಸ್ಟೇಕ್ನ ಮಾಡ್ತಾ ಇರ್ತೀರ. ಸೊ ಯಾವ ಮಿಸ್ಟೇಕು, ಸೊ ಅದನ್ನ ಮಾಡಿದರೆ ಏನು ಪ್ರಾಬ್ಲಮ್ ಆಗುತ್ತೆ ನಮ್ಮ ಚಾನಲ್ಗೆ ಅಂತ ಫುಲ್ಲು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಆಯಿತಾ, ಬನ್ನಿ ಕೂಡ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಮಿಸ್ಟೇಕ್ ಏನಪ್ಪ ಅಂದರೆ, ಸೊ ದೊಡ್ಡ ದೊಡ್ಡ ಯೂಟ್ಯೂಬರ್ ನೇಮ್ನ ಕಾಪಿ ಮಾಡಿಕೊಂಡು ನಿಮ್ಮ ಚಾನಲ್ಗೆ ಹಾಕ್ಕೊಂಡಿರ್ತಾರೆ. ಯಾವ ರೀತಿಯಪ್ಪ, ಇವಾಗ ಲಕ್ಕಿ ಲಿಕೇಶ್ ಅವ್ರ ಚಾನಲ್ ಇದೆ, ಸೊ ಅದೇ ರೀತಿ ಅವ್ರ ನೇಮ್ ಎತ್ಕೊಂಡು ಸೊ ನಿಮ್ಮ ಚಾನಲ್ ಹಾಕ್ಕೊಂಡಿರ್ತೀರ. ಸೊ ಅದರಿಂದ ನಿಮ್ಮ ಚಾನಲ್ಗೆ ಸಿಲ್ವರ್ ಪ್ಲೇ ಬಟನ್ ಬರಲ್ಲ. ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ತೊಂದರೆ ಆಗುತ್ತೆ. ಏನಪ್ಪ ಅಂದರೆ, ಸೊ ಅವ್ರೇನಾದರೂ ಮನಸ್ಸು ಮಾಡಿದರೆ ನಿಮ್ಮ ಚಾನಲ್ನ ಡಿಲೀಟ್ ಮಾಡಿಸ್ಬೋದು. ಯಾಕಪ್ಪ ಅಂದರೆ, ಸೊ ಅವ್ರೇನಾದ್ರು ಸ್ಟ್ರೈಕ್ ಕೊಟ್ಟು ನಿಮ್ಮ ಚಾನಲ್ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂತ ಏನಾದರೂ ಸ್ಟ್ರೈಕ್ ಕೊಟ್ಟರೆ ಸೊ ನಿಮ್ಮ ಚಾನಲ್ ಪರ್ಮನೆಂಟ್ ಆಗಿ ಡಿಲೀಟ್ ಆಗುತ್ತೆ. ಸೊ ಆ ರೀತಿ ಮಾಡೋಕೆ ಹೋಗ್ಬೇಡಿ ಗೈಸ್. ಮತ್ತು ನೀವು ಯಾಕಪ್ಪ ಅವ್ರ ಚಾನಲ್ ನೇಮ್ ಇಟ್ಕೊಂಡಿರ್ತಾರೆ ಅಂದರೆ, ವ್ಯೂಸ್ಗೋಸ್ಕರ ಅಥವಾ ಸ್ಪ್ಯಾಮ್ ಮಾಡೋಕ್ಕೋಸ್ಕರ ಇಟ್ಕೊಂಡಿದ್ದೀರಾ. ಸೊ ಆ ರೀತಿ ಮಾಡೋಕೆ ಹೋಗ್ಬೇಡಿ. ಆ ರೀತಿ ನೀವು 1K ಸಬ್ಸ್ಕ್ರೈಬರ್ಸ್ ಅಲ್ಲ, ಸೊ 1 ಕೋಟಿ ಸಬ್ಸ್ಕ್ರೈಬರ್ಸ್ ಮಾಡಿದ್ರು ಯಾವ ರೀತಿ ಯೂಸ್ ಆಗಲ್ಲ. ಸೊ ಆ ರೀತಿ ಮಾಡೋಕೆ ಹೋಗ್ಬೇಡಿ ಗೈಸ್. ಬನ್ನಿ ಇವಾಗ ಸೆಕೆಂಡ್ ಮಿಸ್ಟೇಕ್ ಕಡೆ ಬರೋಣ. ಸೊ ಸೆಕೆಂಡ್ ಮಿಸ್ಟೇಕ್ ಏನಪ್ಪ ಅಂದರೆ, ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಮಾಡೇ ಇರ್ತಾರೆ. ಏನಪ್ಪ ಅಂದರೆ, ಸೊ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀರಾ. ಸೊ 1,000 2,000 ವ್ಯೂಸ್ ಬರ್ತಾ ಇರುತ್ತೆ ನಿಮಗೆ. ಸೊ ಅವಾಗ ನೀವು ಏನು ಮಾಡ್ತೀರಪ್ಪ, ದುಡ್ಡು ಬರೋಕ್ಕೆ ಲೇಟ್ ಆಗುತ್ತೆ ಅಂತ ಸ್ಪಾನ್ಸರ್ ಕಡೆ ಹೋಗ್ತೀರಾ. ನೀವು ಸ್ಪಾನ್ಸರ್ ಕಡೆ ಹೋದಾಗ ಸೊ ಸ್ಪಾನ್ಸರ್ಸ್ ಏನು ಮಾಡ್ತಾರಪ್ಪ ಅಂದರೆ, ಸೊ ನಿಮ್ಮ ಹತ್ರನೇ ಕಾಯ್ಕೊಂಡು ಕೂತ್ಕೊಂಡಿರ್ತಾರೆ. ಸೊ ಅವಾಗ ನೀವು ಬಂದರೆ ಸೊ ನಿಮ್ಗೆ ಗೊತ್ತಿರಲ್ಲ ಎಷ್ಟು ದುಡ್ಡು ತೊಗೋಬೇಕು ಅಂತ. ಸೊ ಯಾವ ಪ್ರಮೋಷನ್ ಮಾಡೋಕ್ಕೆ, ಸೊ ನೀವು ಕಡಿಮೆ ದುಡ್ಡಿನಲ್ಲಿ ನಿಮ್ಮ ಹತ್ರ ಪ್ರಮೋಷನ್ ಮಾಡಿಸ್ಕೋತಾರೆ. ಸೊ ಅದರಿಂದ ನಿಮ್ಮ ಚಾನಲ್ಗೆ ಏನು ಪ್ರಾಬ್ಲಮ್ ಆಗುತ್ತಪ್ಪ ಅಂದರೆ, ಸೊ ಒಂದಿಷ್ಟು ಅಪ್ಲಿಕೇಶನ್ಸ್ ಇರುತ್ತೆ ಸೊ ಇಲ್ಲಿಗಲ್ ಆಗಿರುತ್ತೆ. ಸೊ ಆ ಆ್ಯಪ್ನ ನೀವು ಪ್ರಮೋಷನ್ ಮಾಡ್ತೀರಾ. ಸೊ ಅವಾಗ ಪ್ರಮೋಷನ್ ಮಾಡಿದ್ಮೇಲೆ ಯೂಟ್ಯೂಬ್ನವರು ವಾರ್ನಿಂಗ್ ಕೊಡ್ತಾರೆ. ಸೊ ನೀವು ನೆಕ್ಸ್ಟ್ ಮತ್ತೆ ಅದೇ ಮಿಸ್ಟೇಕ್ ಮಾಡ್ತೀರಾ. ಸೊ ಅದೇ ಮಿಸ್ಟೇಕ್ ಮಾಡಿದಂಥ ನಿಮಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಕೊಡ್ತಾರೆ. ಸೊ ಅದರಿಂದ ನಿಮ್ಮ ಚಾನಲ್ಗೆ ಏನಾಗುತ್ತಪ್ಪ ಅಂದರೆ, ಸೊ ತುಂಬಾ ಹೊಡೆತ ಬೀಳುತ್ತೆ. ಸೊ 9 ದಿನ ಆದಮೇಲೆ ಆ ಸ್ಟ್ರೈಕ್ ರಿಮೂವ್ ಆಗುತ್ತೆ. ಸೊ ರಿಮೂವ್ ಆದರೂ ಕೂಡ ನಿಮಗೆ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿರುತ್ತೆ ನೋಡಿ. ಸೊ ನೀವು ಸಿಲ್ವರ್ ಪ್ಲೇ ಬಟನ್ಗೆ ಅಪ್ಲೈ ಮಾಡಿದಾಗ ಸೊ ನಿಮ್ಗೆ ಚೆಕ್ ಮಾಡ್ತಾರೆ. ಲಾಸ್ಟು 1 ವರ್ಷದಲ್ಲಿ ಯಾವುದಾದ್ರೂ ಸ್ಟ್ರೈಕ್ ಇದ್ದರೆ ಸೊ ನಿಮ್ಗೆ ಖಂಡಿತ ಅಪ್ಲೈ ಮಾಡೋಕ್ಕೆ ಬರಲ್ಲ. ನೀವು ಸ್ಪಾನ್ಸರ್ ಮಾಡುವಾಗ ನೋಡ್ಕೊಳ್ಳಿ, ಸೊ ಯಾವ ಆ್ಯಪ್ನ ಪ್ರಮೋಷನ್ ಮಾಡ್ತಾ ಇದ್ದೀರಾ. ಸೊ ಅದರಿಂದ ಏನಾದರೂ ಮಿಸ್ಟೇಕ್ ಆಗುತ್ತಾ ಅಂತ ಸೊ ನೋಡಿಕೊಂಡು ಪ್ರಮೋಷನ್ ಮಾಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚೆನ್ನಾಗಿ ಯಾರು ಹೊಸ್ತವ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.